ಎಲ್ಲರಿಗೂ ಶುಭೋದಯ, ಶುಭ ಬೆಳಗು. ಇದು ಮಾರ್ನಿಂಗ್ ನ್ಯೂಸ್, ನಾನು ಶಶಿಧರ್ ಭಟ್. ನೀವು ನೋಡ್ತಾ ಇರುವುದು ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ. ಸೊ ಈ ಬೆಳಗಿನ ಮೂರು ಸುದ್ದಿಗಳು, ಹಾಗೆಯೇ ಸುದ್ದಿಯ ಜೊತೆಗೆ ಸುದ್ದಿಯ ವಿಶ್ಲೇಷಣೆ, ಈ ಮೂರು ಭಾಳ ಮಹತ್ವದ ಸುದ್ದಿಗಳು. ಒಂದು, ಬೆಳಗಾವಿಯ ಸುವರ್ಣಸೌಧ ಗೊತ್ತಲ್ಲ ನಿಮಗೆ, ಅದನ್ನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅದನ್ನು ನಿರ್ಮಿಸಲಾಗಿತ್ತು. ಅದನ್ನು ನಿರ್ಮಿಸುವ ಸಂದರ್ಭದಲ್ಲಿ ಯಾವ ಉದ್ದೇಶ ಇತ್ತು, ಈಗ ಏನಾಗ್ತಿದೆ, ಈಗ ಅಲ್ಲಿ ಹಪ್ಪಳ ಒಣಗಿಸುವ ಕೆಲಸ ನಡೀತಾ ಇದೆ ಅಂತ ಈ ಸುದ್ದಿಯನ್ನು ನೋಡೋಣ. ಹಾಗೆಯೇ ಎರಡನೇದು, ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಕಾರ್ಯತಂತ್ರ ಏನಿದೆ, ಆ ಕಾರ್ಯತಂತ್ರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಒಂದು ಅಸಮಾಧಾನ ಉಂಟಾಗಿದೆ. ಭಾಳಷ್ಟು ಜನ ಸಿದ್ದರಾಮಯ್ಯ ಎರಡನೇ ಅಭ್ಯರ್ಥಿಯನ್ನು ಹಾಕಬಾರ್ದಾಗಿತ್ತು ಅನ್ನೋ ಮಾತನಾಡ್ತಿದ್ದಾರೆ. ಈ ಸುದ್ದಿ ಮತ್ತು ಅದರ ವಿಶ್ಲೇಷಣೆಯನ್ನು ನೋಡೋಣ. ಮೂರನೆಯ ಸುದ್ದಿ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟದ್ದು. ಏನು, ಮೇ ತಿಂಗಳಿನಲ್ಲಿ GST ಸಂಗ್ರಹದಲ್ಲಿ ಹೆಚ್ಚಳ ಆಗಿದೆ, ದೇಶದ ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ನಾವು ಕಾಣಬಹುದಾಗಿದೆ. ಸೊ ಈ ಬಗ್ಗೆ ಕೂಡ ನೋಡೋಣ. ಈಗ ಮೊದಲ ಸುದ್ದಿ, ಅದು ಬೆಳಗಾವಿಯ ಸುವರ್ಣಸೌಧಕ್ಕೆ ಸಂಬಂಧಪಟ್ಟದ್ದು. ಈ ಬೆಳಗಾವಿಯ ಸುವರ್ಣಸೌಧ ವರ್ಷದ ಬಹುತೇಕ ತಿಂಗಳು ಖಾಲಿ ಉಳಿತಾ ಇರುತ್ತೆ. ಅಧಿವೇಶನ ನಡೆದ್ರೆ ಅಲ್ಲಿ ಜನಸಂಚಾರ, ಉಳಿದಂತೆ ಅಲ್ಲಿ ಮೇಂಟೈನ್ ಮಾಡುವವರು ಮಾತ್ರ ಇರ್ತಾರೆ. ಅದು ಕೆಲವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ, ಆ ಗುತ್ತಿಗೆ ಕೊಟ್ಟವರು ಅದನ್ನು ಮೇಂಟೈನ್ ಮಾಡ್ತಾರೆ, ಅದು ಬಿಟ್ಟರೆ ಅಲ್ಲಿ ಜನಸಂಚಾರ ಇರಲಿಲ್ಲ. ಸುವರ್ಣಸೌಧದ ಏನು ಅದರ ಉದ್ದೇಶ ಏನಿತ್ತು, ಆ ಉದ್ದೇಶವನ್ನೇ ಈ ಸರ್ಕಾರಗಳು ಈಡೇರಿಸ್ತಾ ಇಲ್ಲ. ಉತ್ತರ ಕರ್ನಾಟಕದ ಹಲವಾರು ಡಿಪಾರ್ಟ್ಮೆಂಟ್ಗಳನ್ನು ಸುವರ್ಣಸೌಧಕ್ಕೆ ಶಿಫ್ಟ್ ಮಾಡಬೇಕು. ಅಧಿವೇಶನ ನಡೆಯೋದಕ್ಕೆ ಮಾತ್ರ ಬಳಸ್ಕೊತೀವಿ ಅಂದರೆ ಯಾವ ಪ್ರಯೋಜನ? ಅಂದರೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಉತ್ತರ ಕರ್ನಾಟಕದ ಜನ, ಮುಂಬೈ ಕರ್ನಾಟಕದ ಜನ ಬೆಂಗಳೂರಿಗೆ ಬರೋದು ಅಂತಂದರೆ ಏನಾದರೂ ಕೆಲಸ ಇದ್ದರೆ ಅವ್ರಿಗೆ ಆಗೋ ಖರ್ಚು ಎಷ್ಟಿದೆ? ಅಟ್ಲೀಸ್ಟ್ ಒಂದು ಸುವರ್ಣಸೌಧ ಕಟ್ಟಿ ನಿಲ್ಲಿಸಲಾಗಿದೆ, ಅದನ್ನು ಉಳಿಸ್ಕೊಂಡು ಬಹುತೇಕ ಡಿಪಾರ್ಟ್ಮೆಂಟ್ಗಳನ್ನ ಅಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಮಾಡದೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈಗ ಒಂದು ಘಟನೆ ನಡೀತು ಎರಡು ದಿನಗಳ ಹಿಂದೆ. ಆ ಸುವರ್ಣಸೌಧ ಸುತ್ತಮುತ್ತಲು ಯಾರೋ ಹೋಗ್ತಿದ್ದರಂತೆ, ಅವ್ರು ನೋಡಿದ್ರು ಸೌಧ ಎದುರುಗಡೆ ಹಪ್ಪಳ ಒಣಗಿಸಿ ಹಾಕಲಾಗಿದೆ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಈಗ ವಿಧಾನಸೌಧವನ್ನು ಹಪ್ಪಳ ಒಣಗಿಸಲು ಬಳಸ್ಕೊತಿದ್ದಾರೆ. ಮರ್ಯಾದೆ, ಮಾನ ಮರ್ಯಾದೆ ಸರ್ಕಾರಗಳಿದ್ದರೆ ಇದನ್ನು ಗಮನಿಸ್ಬೋದು. ಸರಿ, ವೈರಲ್ ಆದಮೇಲೆ ಜಿಲ್ಲಾ ಆಡಳಿತ ಅಲ್ಲಿ ನುಗ್ಗಿದ್ರು, ನೋಡಿದ್ರು, ಅಯ್ಯಪ್ಪ ಹೌದು, ಸುವರ್ಣಸೌಧದ ಮೆಟ್ಲ ಮೇಲೆ ಹಪ್ಪಳ ಒಣಗಿಸಲಾಗಿತ್ತು, ಯಾಕಂದರೆ ಆ ಮೆಟ್ಲು ಹತ್ತು ಹೋಗೋರೇ ಜನ ಇಲ್ಲ. ಸೊ ಇದು ಆದಮೇಲೆ ಇದಕ್ಕೆ ಸಂಬಂಧಪಟ್ಟ ಮಹಿಳೆಯನ್ನು ಅಮಾನತಿನಲ್ಲಿಡಲಾಯಿತು. ಆಕೆ ಮಲ್ಲವ್ವ, ಅವಳು ದಿನಗೂಲಿ ನೌಕರಿ, ಯಾರು ಮೇಂಟೈನ್ ಮಾಡಬೇಕಾಯ್ತ ಆ ಗುತ್ತಿಗೆದಾರ ಮಲ್ಲವ್ವನನ್ನು ನೇಮಿಸ್ಕೊಂಡಿದ್ದ. ಆಕೆ ಅಲ್ಲಿ ಅವಳ ಕೆಲಸ ಏನಾಗಿತ್ತು ಅಂದರೆ ಆ ಒಂದು ಸುವರ್ಣಸೌಧದ ಸುತ್ತಮುತ್ತ ಇರುವ ಹುಲ್ಲನ್ನು ಕಟ್ ಮಾಡಿ. ಪಾಪ ತಾಯಿ ಬಂದ್ಲು, ನೋಡಿದ್ಲು ಖಾಲಿ ಜಾಗ ಇದೆ ಅಂತ, ಮನೇಲಿ ಹಪ್ಪಳ ಮಾಡಿದ್ಲು, ಅದು ಪಾರ್ಟ್ ಟೈಮ್ ಆ ಕೆಲಸ ಮಾಡ್ತಿದ್ರು ಕಾಣುತ್ತೆ. ಹಪ್ಪಳ ಎಲ್ಲ ತಂದು ಕೊಟ್ಟು ಅಲ್ಲಿ ಒಣಗಾಕ್ಬಿಟ್ಟು ಬಿಸಿಲು ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿದೆ ಜಾಗ. ವೈರಲ್ ಆದಮೇಲೆ ಈಗ ಅವಳನ್ನು ಅಮಾನತ್ನಲ್ಲಿಡಲಾಗಿದೆ. ಸೊ ಇಲ್ಲಿರುವ ಪ್ರಶ್ನೆ ಅಂದರೆ ತಪ್ಪು ಯಾರದ್ದು ಅಂತ. ಈಗ ಹೋಗ ಪಾಪ ಹೆಣ್ಮಗಳು ಹೊಟ್ಟೆ ಮೇಲೆ ಹೊಡೆದ್ರೆ ನೀವು ಅಟ್ಲೀಸ್ಟ್ ದಿನಗೂಲಿ ನೌಕರಿ, ನಾನು ಸರಿ ತಪ್ಪು ಅನ್ನೋದು ಬೇರೆ, ಬಟ್ ಅದರ ಆ ಸ್ಥಿತಿಗೆ ಬಂದಿದ್ದಕ್ಕೆ ಕಾರಣ ಸರ್ಕಾರಗಳು. ಯಾವ ಅಧಿಕಾರಿಗಳು ಬೆಳಗಾವಿ ಹೋಗ್ರೆ, ಎಲ್ಲ ಬೆಂಗಳೂರಿನಲ್ಲಿ ಬೂಟ ಹೊಡೆದು ಕೂತ್ಕೋಬೇಕು. ಯಾವ ಡಿಪಾರ್ಟ್ಮೆಂಟ್ ಇದ್ರೂ ನೀವು ಟ್ರಾನ್ಸ್ಫರ್ ಮಾಡಿ, ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಅಂದ್ಕೊಳ್ಳೋ ಸ್ಥಿತಿ ಇದೆ ಈ ನಾಡಿನಲ್ಲಿ. ಬೆಳಗಾವಿ ತುಂಬ ಸುಂದರವಾದ ನಗರ, ಆರಾಮಾಗಿರು, ಡಿಪಾರ್ಟ್ಮೆಂಟ್ಗಳನ್ನ ಎಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದನ್ನು ಅಲ್ಲಿ ಶಿಫ್ಟ್ ಮಾಡಿ. ಆ ಕೆಲಸವನ್ನು ಸರ್ಕಾರ ಮಾಡಿಲ್ಲ, ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ನಿಮಗೆ ಸುವರ್ಣಸೌಧದ ನಿರ್ಮಾಣದ ಉದ್ದೇಶ ಏನು ಅನ್ನೋದು ಫಸ್ಟ್ ಸರ್ಕಾರಕ್ಕೆ ಅರ್ಥ ಆಗಬೇಕು, ಮುಖ್ಯಮಂತ್ರಿಗಳಿಗೆ ಅರ್ಥ. ಹಾಗೆಯೇ ಬ್ಯೂರೋಕ್ರಸಿ, ಎಲ್ಲವನ್ನ ನಿಯಂತ್ರಿಸುವವರು ಈ ಬ್ಯೂರೋಕ್ರಸಿ. ಬೆಂಗಳೂರು ಬಿಟ್ಟು ಹೋಗಲ್ಲ, ಏನು ಕರ್ನಾಟಕದ ಉಳಿದ ಭಾಗ ಎಲ್ಲ ಹಾಳುಬಿದ್ದು ಹೋಗ್ಬಿಟ್ಟಿದ್ವಿ, ಅಲ್ಲಿ ಕುಡಿಯೋಕೆ ನೀರು ಸಿಗಲ್ವ, ತಿನ್ನೋಕೆ ಅನ್ನ ಸಿಗಲ್ವ, ಯಾರು ಹೋಗೋದಕ್ಕೆ ರೆಡಿ ಇಲ್ಲ. ಸೊ ಅದ್ರ ಜೊತೆಗೆ ಈ ಡಿಪಾರ್ಟ್ಮೆಂಟ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಕೂಡ ಸಿದ್ಧ ಇಲ್ಲ, ಯಾಕಂದರೆ ಆ ಬ್ಯೂರೋಕ್ರಸಿಯ ಪ್ರೆಷರ್ನಲ್ಲಿ ಬದುಕ್ತಾರೆ. ಯಾಕಂದರೆ ಅವ್ರದ್ದು ನಡುವೆ ಅನೈತಿಕ ಸಂಬಂಧ, ಅಧಿಕಾರಿಗಳು ಚೆನ್ನಾಗಿರ್ಬೇಕು, ಅವರು ಖಾಸಗಿ ಕಲೆಕ್ಟ್ ಮಾಡಿಕೊಡ್ಬೇಕಲ್ವ ಈ ರಾಜಕಾರಣಿಗಳಿಗೆ.
ಸೊ ಅದಕ್ಕೆ ಅವರು ಕೂತ್ಕೋತಾರೆ, ಡಿಪಾರ್ಟ್ಮೆಂಟ್ಗಳನ್ನ ಶಿಫ್ಟೇ ಮಾಡ್ತಾ ಇಲ್ಲ, ಅದು ಬೂತ್ ಬಂದಲೆ ಯಾಕೆ ಬಿದ್ದಿದೆ ಸೋಡ್ಸೋದು, ಕೇಳೇಳೋರಿಲ್ಲ, ಮೇಂಟೈನ್ ಮಾಡೋರು 4 ಜನ ಓಡಾಡ್ತಾರೆ. ಇನ್ನು ಸೆಷನ್ ಇದ್ರೆ ಹೋಗ್ಬಿಟ್ಟು ಹೋಟೆಲ್ ರೂಮ್ ಗೀಮ್ ಮಾಡ್ಕೊಂಡು ಮಜಾ ಉಡಾಯಿಸ್ಕೊಂಡು ಬರ್ತಾರೆ. ಅಲ್ಲಿ ರಿಯಲ್ ಒಂದು ಕೆಲಸ ಮಾಡಿದ್ವಿ, ಒಂದು ಡಿಪಾರ್ಟ್ಮೆಂಟ್ಗಳನ್ನು ಅಲ್ಲಿ ಶಿಫ್ಟ್ ಮಾಡಿ, ಎರಡನೇದು ಅಲ್ಲಿ ಒಂದು ಶಾಸಕರ ಭವನ ಕಟ್ಟಿ. ಸೊ ಅಲ್ಲಿಯೂ ಆಡಳಿತ ನಡೀಲಿ, ಅಲ್ಲಿಯ ಜನರಿಗೆ ಸಂತೋಷ ಆಗುತ್ತೆ. ಅಲ್ಲಿ ಯಾವನೋ ಉತ್ತರ ಕರ್ನಾಟಕದವನು, ಹುಬ್ಬಳ್ಳಿ, ಬೆಳಗಾವಿ, ಗದಗ, ಬಿಜಾಪುರ, ಅವ್ರದ್ದೇನೋ ಸಮಸ್ಯೆ ಇದ್ದರೆ ಬೆಂಗಳೂರಿಗೆ ಬರೋ ಅವರ ಸಮಸ್ಯೆಯನ್ನು ತಪ್ಪಿಸಿ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಅಲ್ಲಿ ಯಾವತ್ತೂ ಕೂಡ ಆಡಳಿತ ಜನರ ಬಾಗಿಲಿಗೆ ಹೋಗಬೇಕು ಅನ್ನೋದು ನಂಬಿಕೆ ಡೆಮೊಕ್ರೆಸಿಯಲ್ಲಿ. ಜನರು ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಕಾಯ್ತಾ ಕೂತ್ಕೊಂಡ್ಬಿಟ್ಟು ಅದಕ್ಕಾಗಿ ನೀವು 1,000 ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಬಂದು ಸುತ್ತಿ ಸುತ್ತಿ ಹೈರಾಣ ಆಗ್ತಾರಲ್ಲ ಅವರು, ಆ ಸಮಸ್ಯೆ ಬಗೆಹರಿಸೋ ಯೋಗ್ಯತೆ ಇಲ್ವ ನಿಮಗೆ? ಈಗ ಹೋಗ್ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ, ಪಾಪ ಆ ಮಹಿಳೆಯನ್ನು ಅಮಾನತು ಮಾಡಲ, ಇದು ಸರಿನಾ? ಹಪ್ಪಳ ಒಣಸ್ಲಪ್ಪ ಸರಿ, ಆದರೆ ಹಪ್ಪಳ ಒಣಸೋದ ಸ್ಥಿತಿ ತಂದಿಟ್ಟವ್ರು ಯಾರೋ, ಆ ಸುವರ್ಣಸೌಧವನ್ನೇ ಹಪ್ಪಳ ಮಾಡಾಕಿದ್ದೀರಲ್ರಿ, ನಿಮ್ಮ ಯೋಗ್ಯತೆಗೆ ಅಟ್ಲೀಸ್ಟ್ ಅದನ್ನು ಸರಿಪಡಿಸೋಕ್ಕಾಗಲ್ವಾ? ತಕ್ಷಣ ಬೊಮ್ಮಾಯಿ ಈ ಬಗ್ಗೆ ಆಲೋಚನೆ ಮಾಡಬೇಕು, ಕೆಲವು ಡಿಪಾರ್ಟ್ಮೆಂಟ್ಗಳನ್ನ ಶಿಫ್ಟ್ ಮಾಡಾಕಿ, ಯಾವ್ಯಾವ ನಿಗಮಗಳು ಈ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿವೆ ಅವ್ರನ್ನೆಲ್ಲ ವಿಧಾನಸೌಧಕ್ಕೆ ಹಾಕಿದ್ದಾರೆ, ಸುವರ್ಣಸೌಧಕ್ಕೆ ತಗೊಂಡೋಗಿ ಹಾಕಿ, ಅದನ್ನು ಮಾಡಿ, ಅದು ಬಿಟ್ಬಿಟ್ಟು ಬೇರೆ ಕೆಲಸದಲ್ಲಿ ನಿರತರಾಗ್ತಿರ್ತೀರಿ ಇಡೀ ದಿನ, 40% ಇನ್ನೊಂದು ಮತ್ತೊಂದು ಅಂದ್ಕೊಂಡು ಓಡಾಡ್ತಿರ್ತೀರಿ ಪರ್ಸೆಂಟೇಜ್ ವ್ಯವಹಾರಕ್ಕೆ. ಇಸಿ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ. ಸೊ ಸುವರ್ಣಸೌಧವನ್ನು ಉಳಿಸ್ಕೋಬೇಕು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಆಡಳಿತ ಅರ್ಧಕ್ಕರ್ಧ ನೀವು ಬೆಳಗಾವಿಗೆ ಶಿಫ್ಟ್ ಆದರೆ ಕರ್ನಾಟಕ ಮತ್ತು ಬೆಳಗಾವಿ ನಡುವಿನ ಗಡಿ ತಂಟೆ ಇದೆಯಲ್ಲ, ಆ ಗಡಿ ತಂಟೆಯಲ್ಲಿ ಕರ್ನಾಟಕಕ್ಕೆ ಇನ್ನೊಂದು ಬಲ ಬರುತ್ತೆ, ಅದನ್ನು ಯೋಚನೆ ಮಾಡಬೇಕು. ಉತ್ತರ ಕರ್ನಾಟಕದ ರಾಜಕಾರಣಿಗಳಿದ್ದಾರೆ, ಅಟ್ಲೀಸ್ಟ್ ಅವರೆಲ್ಲ ಸೇರಿಬಿಟ್ಟು ಪ್ರೆಷರ್ ಹಾಕ್ಬಿಟ್ಟು ಕೆಲವು ಡಿಪಾರ್ಟ್ಮೆಂಟ್ಸ್ಗಳು ಬರಲೇಬೇಕು ಬೆಳಗಾವಿಗೆ ಅಂತ ಮಾಡೋದಕ್ಕೆ ಏನಾಗುತ್ತೆ, ಏನು ತೊಂದರೆ? ಅದಕ್ಕೆ ಯಾಕೆ ರೆಡಿ ಇಲ್ಲ ನಮ್ಮ ಜನಪ್ರತಿನಿಧಿಗಳು, ಆ ಪ್ರದೇಶ ಶಾಸಕರು? ಪಕ್ಷ ಭೇದವನ್ನು ಮರೆತು ಎಲ್ಲರೂ ಸೇರಿ ಡಿಪಾರ್ಟ್ಮೆಂಟನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಹೋಗಲಿ, ಇಲ್ಲಿ ಊಟ ಹೊಡ್ಕೊಂಡವ್ರು ಸ್ವಲ್ಪ ಜನ ಬೆಳಗಾವಿಗೆ ಹೋಗಲಿ, ಒಮ್ಮೆ ಬೆಳಗಾವಿ ಹೋದರೆ ವಾಪಸ್ ಬರಲ್ಲ, ಅಷ್ಟು ಸುಂದರವಾದ ಸಿಟಿ ಅದು, ಹವಾಮಾನ ತುಂಬ ಚೆನ್ನಾಗಿದೆ, ಬೆಳಗಾವಿ ಹವಾಮಾನ ಹುಬ್ಬಳ್ಳಿ ಆಗಿಲ್ಲ, ತಾಪಮಾನ ಕಡಿಮೆ ಇದೆ, ಬೆಂಗಳೂರಿಗೆ ಅಷ್ಟೇ ಚೆನ್ನಾಗಿದೆ, ಅಲ್ಲಿ ಹೋಗೋದಕ್ಕೆ ಏನಪ್ಪ? ಸೊ ಈ ಬಗ್ಗೆ ಸರ್ಕಾರ ಯೋಚನೆ ಮಾಡಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದು ಎರಡನೆಯ ಸುದ್ದಿ ನಾನು ತೆಗೆದುಕೊಂಡಿದ್ದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ. ಸೊ ಈ ರಾಜ್ಯಸಭಾ ಚುನಾವಣೆ ಏನಿದೆ, ಏನಾಗುತ್ತೆ ಅನ್ನೋದೇ ಗೋಜಲು ಗೋಜಲಾಗಿದೆ. ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನು ಹಾಕಿ ತಪ್ಪು ಮಾಡುತ್ತೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎರಡನೇ ಅಭ್ಯರ್ಥಿಯನ್ನು ಹಾಕಿಸಿದವರು ಮಾಜಿ ಮುಖ್ಯಮಂತ್ರಿ ಮತ್ತು CLP ನಾಯಕರಾದ ಸಿದ್ದರಾಮಯ್ಯನವರು. ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಒಳಗಡೆ ಭಾಳಷ್ಟು ನಾಯಕರಿಗೆ ಇದು ಇಷ್ಟ ಇರಲಿಲ್ಲ ಅಂತ. ಈವನ್ KPCC ಪ್ರೆಸಿಡೆಂಟ್ DK ಶಿವಕುಮಾರ್, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರಿಗೂ ಇಷ್ಟ ಇರಲಿಲ್ಲ, ಆದರೂ ಕೂಡ ಎರಡನೇ ಅಭ್ಯರ್ಥಿಯನ್ನು ಹಾಕಲಾಯಿತು. ಸೊ ಎರಡನೇ ಅಭ್ಯರ್ಥಿಯನ್ನು ಹಾಕಿದ ಮೇಲೆ ಗೋಜಲು ಪ್ರಾರಂಭ ಆಯಿತು. JDS ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. JDS ಇಕ್ಕಟ್ಟಿಗೆ ಸಿಲುಕಿಸಿತು. JDSನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಸಿದ್ದರಾಮಯ್ಯನವರ ಉದ್ದೇಶ ಆಗಿತ್ತು ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ, ಯಾಕಂದರೆ ಅದು ಅವರ ನಡುವಿನ ವೈಯಕ್ತಿಕ ದ್ವೇಷ, ಅದು ಅದರ ಹಿಂದೆ ಯಾವುದೋ ತಾತ್ವಿಕತೆ ಇದೆ ಅಂತ ನಾನು ನಂಬಲ್ಲ. ತಾತ್ವಿಕತೆಗಿಂತ ವೈಯಕ್ತಿಕ ದ್ವೇಷ ಮುಖ್ಯ ಆಯಿತು ಸಿದ್ದರಾಮಯ್ಯನವರಿಗೆ, ಹಾಗೆಯೇ ದೇವೇಗೌಡರ ಕುಟುಂಬದವರಿಗೆ. ಇವರು ಮೊದಲಾದರೂ JDSನವರು ಸಿದ್ದರಾಮಯ್ಯನವ್ರ ಹತ್ರ DK ಹತ್ರ ಮಾತನಾಡಬೇಕಾಯಿತು, ಅದನ್ನು ಮಾಡಿಲ್ಲ. ಅಭ್ಯರ್ಥಿ ಹಾಕೋದಕ್ಕಿಂತ ಮೊದಲು ಸೋನಿಯಾ ಗಾಂಧಿಯವರ ಹತ್ರ, ರಾಹುಲ್ ಗಾಂಧಿ ಇರಲಿಲ್ಲ, ಸೋನಿಯಾ ಗಾಂಧಿ ಮತ್ತು ವೇಣುಗೋಪಾಲ್ ಜೊತೆ ಮಾತನಾಡಿ. ರಾಜ್ಯ ನಾಯಕರ ಜೊತೆ ನೀವು ಚೆನ್ನಾಗಿದ್ದಿದ್ದರೆ ದೆಹಲಿಗೆ ಹೋಗಿ ಅವರ ಗೋಗರಿಯ ಸ್ಥಿತಿ ಬರ್ತಿರಲಿಲ್ಲ, ಆದರೆ ಅವರು ಬೈಪಾಸ್ ಮಾಡಿದ್ರು, ಯಾಕಂದರೆ ರಿಲೇಷನ್ ಸರಿ ಇಲ್ಲ. ಇವರು ಕೂತವ್ರು ಯಾತ್ರ ಒಂದು ಗೂಟ ಜಡದ ಮಲಗಿಸ್ಬಿಟ್ರು ಸಿದ್ದರಾಮಯ್ಯ ಹಳೆ ದ್ವೇಷಕ್ಕೆ ಸಂಬಂಧಪಟ್ಟ. ವೇಣುಗೋಪಾಲ್ ಹತ್ರ ಮಾತಾಡಿದ್ರು ಎರಡನೇ ಅಭ್ಯರ್ಥಿ ಹಾಕ್ತೀನಿ ಅಂತ ಹಾಕ್ಬಿಟ್ರು ಆಯಿತು. ಅವಾಗ JDS ಚಾನ್ಸಸ್ ಏನಿದೆ, ಆ ಚಾನ್ಸಸ್ ಕಡಿಮೆ. 32 ಶಾಸಕರನ್ನ ಇಟ್ಟುಕೊಂಡು ಕೂಡ ಒಬ್ಬರನ್ನು ರಾಜ್ಯಸಭೆಗೆ ಕಳಿಸ್ಲಿಕ್ಕಾಗಿಲ್ಲ. ಬಟ್ ಆ ಟೈಮ್ನಲ್ಲಿ JDS ವಾಸ್ ಪ್ಲೇಯಿಂಗ್, ಅಂದರೆ
ಒಂದೊಮ್ಮೆ ಕಾಂಗ್ರೆಸ್ ಸಪೋರ್ಟ್ ಮಾಡದಿದ್ದರೆ ಬಿ ಜೆ ಪಿ ಸಪೋರ್ಟ್ ತಗೊಳ್ಳೋಣ ಅನ್ನೋ ಮನಸ್ಥಿತಿ. ಆದರೆ ಬಿ ಜೆ ಪಿ ಇಲ್ಲಿ ಆಟ ಆಡ್ತು ಮತ್ತೆ, ಬಿ ಜೆ ಪಿ ಇದಕ್ಕಿದ್ದಾಗೆ ಮೂರನೇ ಅಭ್ಯರ್ಥಿಯನ್ನು ಹಾಕ್ತು. ಆವಾಗ ಜೆ ಡಿ ಎಸ್ನ ಬಾಗಿಲು ಮುಚ್ಚೋಯ್ತು, ಕಾಂಗ್ರೆಸ್ ಅನಿವಾರ್ಯ ಆಯಿತು. ಕಾಂಗ್ರೆಸ್ ಅನಿವಾರ್ಯ ಆದ ತಕ್ಷಣ ಅವರು ಸೆಕ್ಯುಲರ್ ವಿಚಾರಗಳನ್ನ ಮಾತಾಡೋಕ್ಕೆ ಶುರು ಮಾಡಿ, ಅದು ಅದೇ ರೀತಿ ಅನಿವಾರ್ಯವಾಗಿ ಶರವಣ್ಣ ಕರೆಸಿದ್ದು. ಅದ್ರ ಬಗ್ಗೆ ನಿನ್ನೆ ಹೇಳಿದ್ದು, ಇಲ್ಲೂ ಕೂಡ ಹಿರಿಯ ನಾಯಕರು ಕೂತು ಮಾತಾಡ್ಬೋದು. ರಾಜಕೀಯ ಅನ್ನೋದು ವೈಯಕ್ತಿಕ ಎಜೆಂಡಾ ಅಲ್ಲ, ರಾಜಕೀಯ ಯಾವತ್ತು ಕೂಡ ಅದನ್ನು ಮೀರಿದ್ದು. ರಾಜಕೀಯದಲ್ಲಿ ಕಾಯಂ ಸ್ನೇಹಿತರಾಗಲಿ ಕಾಯಂ ವೈರಿಗಳಾಗಲಿ ಇರಲ್ಲ. ನೀವು ವೈರತ್ವದ ವೈರತ್ವವನ್ನು ಇಟ್ಕೊಂಡು ನೀವು ರಾಜಕಾರಣ ಮಾಡೋಕ್ಕಾಗಲ್ಲ, ಸ್ನೇಹವನ್ನು ಇಟ್ಕೊಂಡು ರಾಜಕಾರಣ ಮಾಡಬಹುದು, ಇತಿಹಾಸವನ್ನು ಮರೆಯುವ ಮೂಲಕ ರಾಜಕಾರಣ ಮಾಡಬಹುದು, ಆದರೆ ಅದನ್ನು ಮಾಡ್ತಾ ಇಲ್ಲ. ಈಗ ಇದರ ಪರಿಣಾಮ ಏನಾಗುತ್ತೆ? ಸೊ ಮೊದಲ ನನ್ನ ಪ್ರಶ್ನೆ, ಎರಡನೇ ಅಭ್ಯರ್ಥಿಯನ್ನು ಹಾಕಿಸಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರ? ಅದೇ ರೀತಿ ದ್ವೇಷದ ರಾಜಕಾರಣ ತಾತ್ವಿಕ ರಾಜಕಾರಣಕ್ಕಿಂತ ಸಿದ್ದರಾಮಯ್ಯವರಿಗೆ ಮುಖ್ಯ ಆಯ್ತಾ? ಇದರಿಂದ ಬಿ ಜೆ ಪಿಗೆ ಲಾಭ ಆಗುತ್ತ? ಈಗಲಾದರೂ ತಮ್ಮ ಸಿದ್ದರಾಮಯ್ಯ ತಮ್ಮ ನಿಲುವನ್ನು ಬದಲಿಸ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆಗಳು. ಎರಡನೇ ಅಭ್ಯರ್ಥಿ ಹಾಕಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಮುಂಬರುವ ಏನು ವಿಧಾನಸಭಾ ಚುನಾವಣೆ ಇದೆ, ಆವಾಗ ಆದರೂ ಕೂಡ ನಂತರ ಅನಿವಾರ್ಯವಾಗಿ ಚುನಾವಣೆ ನಂತರನಾದರೂ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದಾಗಿ ಸರ್ಕಾರ ರಚಿಸುವ ಸ್ವಂತ ಒಂದು ಸ್ಥಿತಿ ಬರ್ಬೋದು. ಆವಾಗ ಏನು ಮಾಡ್ತೀರಿ? ಆ ಸ್ಥಿತಿ ನಿರ್ಮಾಣ ಆಗ್ಬೋದು. ಅದರ ಜೊತೆಗೆ ತಾತ್ವಿಕ ರಾಜ್ಯ ಸಿದ್ದರಾಮಯ್ಯನವರು ಈಸ್ ಎ ಸೆಕ್ಯುಲರ್ ಮ್ಯಾನ್, ಅವರು ಯಾವತ್ತು ಕೋಮುವಾದಿ ಅಲ್ಲ, ಕೆಲವು ಮೌಲ್ಯಗಳನ್ನು ಇಟ್ಟುಕೊಂಡಿರುವ ರಾಜಕಾರಣಿ ಸಿದ್ದರಾಮಯ್ಯ. ಅವರು ಇಲ್ಲಿ ದೇವೇಗೌಡರ ಕುಟುಂಬದ ಮೇಲಿನ ತಮ್ಮ ದ್ವೇಷ ಏನಿದೆ ಆ ದ್ವೇಷವನ್ನು ಅವರು ಬಿಡಬೇಕಾಯಿತು, ಅದನ್ನು ಮಾಡಿಲ್ಲ. ಅವ್ರ ದ್ವೇಷ ಮುಖ್ಯ ಆಯಿತು, ಅನೌನ್ಸ್ ಮಾಡಿದ್ರು. ಯಾವ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಹೋಗಲ್ಲ, ರಾಜಕಾರಣದಲ್ಲಿ ಆ ರೀತಿ ಒಂದು ಸ್ಟ್ಯಾಂಡ್ ತಗೊಳಕ್ಕಾಗಲ್ಲ. ಯಾಕೆಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ತೀರ್ಮಾನ ತಗೋಬೇಕು. ಅದ್ರ ಜೊತೆ ನೀವು ಕರ್ನಾಟಕದಲ್ಲಿ ಯಾರ ಜೊತೆ ಫೈಟ್ ಮಾಡ್ತೀರ ಅನ್ನೋ ನಿಮಗೆ ಬಹಳ ಸ್ಪಷ್ಟತೆ ಇರಬೇಕು. ನೀವು ಒಬ್ಬರೇನೆ ಬಿ ಜೆ ಪಿ ಜೊತೆ ಫೈಟ್ ಮಾಡೋ ಸ್ಥಿತಿ ಇದೆಯಾ ನಿಮಗೆ? ಇಲ್ಲ ಅಂತಾದರೆ ಅನಿವಾರ್ಯವಾಗಿ ಜೆ ಡಿ ಎಸ್ ಜೊತೆ ಕೈ ಜೋಡಿಸ್ಬೇಕಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಆಲೋಚನೆ ಮುಂದಾಲೋಚನೆ ಇರಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಸಿಟ್ಟು ದ್ವೇಷ, ಎಸ್ ಅನ್ಯಾಯ ಮಾಡಿರ್ಬೋದು. ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅನ್ಯಾಯನೇ ಮಾಡಿಲ್ಲ ಅಂತ ಹೇಳಲ್ಲ, ಬಟ್ ಸಿದ್ದರಾಮಯ್ಯನವರು ಮರೆಯುವುದನ್ನು ಕಲಿತು. ಯಾಕೆಂದರೆ ಲಾರ್ಜರ್ ಇಂಟ್ರೆಸ್ಟ್ ಸರ್ವ ಮುಂದಿನದಾಗಿ. ಈಗ ನೋಡಿ, ಈಗ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಒಂದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಅಭ್ಯರ್ಥಿ ಇದ್ದರೆ ಬಿ ಜೆ ಪಿ ಸುಲಭವಾಗಿ ಗೆಲ್ಲುತ್ತೆ. ಅದಕ್ಕೆ ಯಾವ ಅನುಮಾನನೂ ಬೇಕಾಗಿರುತ್ತೆ. ಯಾರಿಗೂ ವಿ ಒಂದೊಮ್ಮೆ ಯಾರೋ ಒಬ್ಬರು ವಾಪಸ್ ಪಡೆದ್ರೆ ತಕ್ಷಣ ಆಪರೇಷನ್ ಕಮಲ ಕೈ ಹಾಕ್ತಾರೆ. ಯಾಕಂದರೆ ಅವರು ಬಹುದೊಡ್ಡ ಅಸ್ತ್ರ ಬಿ ಜೆ ಪಿದು ಆಪರೇಷನ್ ಕಮಲ. ಯಾರನ್ನ ಎತ್ತಾಗ ಅಧಿಕಾರ ಇದೆ, ಈಗಿನ ರಾಜಕಾರಣಿಗಳಿಗೆ ಯಾವುದೇ ಬದ್ಧತೆ ಇಲ್ಲ ತಾನೇ, ಒಂದು ಕೊಟ್ಟರೆ ಇಲ್ಲಿ, ಎರಡು ಕೊಟ್ಟರೆ ಅಲ್ಲಿ, ಅಷ್ಟೇ ತಾನೇ. ಸೊ ಹೀಗಾಗಿ ಇದು ಯಾರ್ಯಾರಿಗೆ ಅಡ್ಡಮತದಾನ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ. ಅಂತಹ ಒಂದು ವಾತಾವರಣ ಕೂಡ ಸೃಷ್ಟಿಯಾಗುವ ಅಪಾಯ ಇದೆ. ಸೊ ಹೀಗಾದರೆ ಏನಾದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯನವರನ್ನು ಹೊಣೆಗಾರನಾಗಿ ಮಾಡಲ್ಲ. ಬಿ ಜೆ ಪಿ ಗೆದ್ದರೂ ಸಿದ್ದರಾಮಯ್ಯ ಆ ಹೊಣೆಯನ್ನು ಹೊರಬೇಕಾಗುತ್ತೆ ಅಲ್ವಾ? ಸೊ ಆ ಸ್ಥಿತಿ ಇದೆ. ಒಂದೊಮ್ಮೆ ಅವರು ಆಪರೇಷನ್ ಕಮಲ ಮಾಡಿಬಿಟ್ಟು ಹೇಳ್ಕೊಂಡ್ರು ಕೂಡ ಇವರು ಯಾರು ಹಿಂತಿರೋ ಆ ಹೊಣೆಯನ್ನು ಸಿದ್ದರಾಮಯ್ಯ ಹೊರುವಂಥ ಒಂದು ವಾತಾವರಣ ಬರುತ್ತೆ. ಸಿದ್ದರಾಮಯ್ಯ ಈ ಆಲೋಚನೆಗಳನ್ನ ಮಾಡಬೇಕಾಗಿತ್ತು. ಸೊ ಇದರ ಚಿತ್ರ ಸ್ಪಷ್ಟ ಆಗುವುದಕ್ಕೆ ಈ ನಾಮಪತ್ರಗಳನ್ನೆಲ್ಲ ವಾಪಸ್ ಪಡೆಯೋದು ಮುಗಿಬೇಕು. ಅಷ್ಟರವರೆಗೆ ಏನಾಗುತ್ತೋ ಗೊತ್ತಿಲ್ಲ. ರಾಜಕಾರಣ ಅನ್ನುವುದು ಹಾಗೆ, ಅದು ಯಾವಾಗ ಬೇಕಾದರೂ ಬದಲಾಗುತ್ತೆ. ಆದ್ದರಿಂದ ರಾಜಕಾರಣದಲ್ಲಿ ಭವಿಷ್ಯ ಹೇಳೋಕ್ಕಾಗಲ್ಲ. ಭವಿಷ್ಯ ಹೇಳೋರು ಏನಿದ್ರು ಚಾನಲ್ಗಳಲ್ಲಿ ಕುತ್ಕೊಂಡು ಸಾಮಾನ್ಯ ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಕೋ ಹೊರತು ನೀವು ರಾಜಕೀಯ ಭವಿಷ್ಯ ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೊಂದು ಇದೇ ಇಲ್ಲ, ಅದು ಹೇಗೆ ಬೇಕಾದ್ರೂ ಟರ್ನ್ ನಡೆಸಿ ಇನ್ನೆರಡು ದಿವಸ ಇದೆ, ಏನಾಗುತ್ತೆ ನೋಡ. ಈಗ ಇನ್ನೊಂದು ಸುದ್ದಿ, ಕೊನೆಯ ಸುದ್ದಿ, ಅದು ಜಿ ಎಸ್ ಟಿ ಸಂಗ್ರಹದಲ್ಲಿ ಹೆಚ್ಚಳ ಆಗಿರುವುದು. ಮೈತ್ರಿಗಳದ್ದು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದರಿಂದ ದೇಶದ ಆರ್ಥಿಕತೆಯಲ್ಲಿ ಸುಧಾರಣೆ ಕಂಡು ಬರಬಹುದು ಅನ್ನುವ ಆಶಾವಾದ ಮೂಡಿದೆ. ಸೊ ಮೇ ತಿಂಗಳಲ್ಲಿ ಪ್ರತಿಶತ 44% ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗಿದೆ. ಅದು 1.41 ಲಕ್ಷ ಕೋಟಿಯನ್ನು ಜಿ ಎಸ್ ಟಿ ತಪ್ಪಿದೆ. ಇದು ಆಶಾದಾಯಕ ಅಂಶ. ಆದರೆ ಏಪ್ರಿಲ್ ತಿಂಗಳಲ್ಲಿ ಒಟ್ಟಾರೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿತ್ತು.
ಮೇ ತಿಂಗಳಿಗಿಂತ. ಅದಕ್ಕೆ ಕಾರಣ ಅವಾಗ ವರಮಾನ ತೆರಿಗೆ ಎಲ್ಲ ಫೈಲ್ ಮಾಡಬೇಕಲ್ಲ, ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ರು, ಯಾರ್ಯಾರು ವರಮಾನ ತೆರಿಗೆ ಕಟ್ಟಬೇಕೋ ಕಟ್ತಾ ಹೋದರು, ಹೀಗಾಗಿ ಜಾಸ್ತಿ ಆಯಿತು. ಆದರೆ 1.40 ಲಕ್ಷ ಕೋಟಿಗೆ ಏರಿದ್ದು 4ನೇ ಬಾರಿ ಮಾತ್ರ, ಅದು ದಾಟಿರಬಹುದು. ಇದು ಆಶಾದಾಯಕ ಅಂಶ, ಯಾಕಂದರೆ ವಿಶ್ವದಲ್ಲಿ ಕೋವಿಡ್ ನಂತರ ಆರ್ಥಿಕತೆ ಚಿಗುರ್ತಾ ಇಲ್ಲ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಭಾರತದ ಆರ್ಥಿಕತೆ ಚಿಗುರುವ ಲಕ್ಷಣಗಳನ್ನು ತೋರಿಸ್ತಾ ಇದೆಯಲ್ಲ, ಅದು ಸ್ವಾಗತಾರ್ಹವಾದ. ಸೊ ಅದಕ್ಕೆ ಕಾರಣ ಭಾರತದ ಆರ್ಥಿಕತೆಯ ಬುನಾದಿ ಅಂತ. ಅದಕ್ಕೆ ಯಾರೋ ನಾನು ಕಾರಣ ಅಂತ ಹೇಳ್ಕೊಂಡು ಹೋಗೋಕ್ಕಾಗತ್ತೇ ಇಲ್ಲ. ಸೊ ಇದಕ್ಕಿಂತ ಇನ್ನು ಶುರು ಮಾಡ್ತಾರೆ ನೋಡಿ ಸಾಮಾಜಿಕ ಜಾಲದಲ್ಲಿ, ನಿರ್ಮಲಾ ಸೀತಾರಾಮನ್ ಅದ್ಭುತ ಸಾಧನೆ ಅಲ್ಲವೇ ಅಲ್ಲ. ಅದ್ಯಾಕೆಂದರೆ ಭಾರತದ ಆರ್ಥಿಕತೆಯ ಬುನಾದಿ ಆಗಿದೆ, ನಮ್ಮ ಗ್ರಾಮೀಣ ಆರ್ಥಿಕತೆ ಆಗಿದೆ. ಸೊ ಅದರ ಜೊತೆಗೆ ಜಿ ಎಸ್ ಟಿ ಕಟ್ಟುವುದರಲ್ಲಿ ಏನಿದೆ, ಕಟ್ಟುವುದರಲ್ಲೂ ಕೂಡ ಜನ ಮುಂದಾಗಿದೆ. ಸಾರ್ವಜನಿಕರ ಪಾರ್ಟಿಸಿಪೇಷನ್ ಇದೆ, ಜನರು ಏನೋ ಆಗತ್ತೆ ಅನ್ನೋದು ತೆರಿಗೆ ಕಟ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ತೆರಿಗೆ ಸಂಗ್ರಹ ಹೆಚ್ಚಾಗಿದೆ. ಸೊ ಇದು ಆದರೆ ಕೇವಲ ತೆರಿಗೆ ಸಂಗ್ರಹ ಮಾಡುವುದು, ಜಿ ಎಸ್ ಟಿ ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಯಾವುದಕ್ಕೆ ಅದನ್ನು ಬಳಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಸರ್ಕಾರ ತೆರಿಗೆ ಸಂಗ್ರಹಿಸುವುದರ ಜೊತೆಗೆ ತೆರಿಗೆಯನ್ನು ವಿನಿಯೋಗಿಸುವುದು ಹೇಗೆ, ತೆರಿಗೆ ಹಣವನ್ನು ಅಂತ ಗೊತ್ತಿರೋದು, ಅವರ ಆದ್ಯತೆ ಯಾವುದು, ನನಗೆ ಇದ್ರ ಬಗ್ಗೆ ಅನುಮಾನ ಇದೆ. ಯಾಕೆಂದರೆ ಬಿ ಜೆ ಪಿ ಸರ್ಕಾರದ ಆದ್ಯತೆಗಳೇನಿವೆ, ಆ ಆದ್ಯತೆಗಳು ಜನಪರವಾಗಿದೆಯೇ, ಅದು ಸಾಮಾನ್ಯ ಜನರ ಪರವಾಗಿದೆಯೇ, ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಇಲ್ಲ. ಆ ಕಾರಣಕ್ಕಾಗಿ ತೆರಿಗೆ ಸಂಗ್ರಹ ಆದರೂ ಕೂಡ ಅದು ಒಟ್ಟಾರೆ ಭಾರತದ ಅಭಿವೃದ್ಧಿಗೆ ಬದಲಾವಣೆಗೆ ಬಳಕೆ ಆಗಬೇಕು ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್. ಸೊ ತಮಗೆಲ್ಲ ಬೆಳಗಿನ ಸ್ವಾಗತವನ್ನು ಕೊಡಿದ್ದೀನಿ. ಇನ್ನೊಂದು, ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರಂತೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ನನ್ನದು ನಾನು ಹೇಳುವಾಗ ಸ್ವತಂತ್ರ ಪತ್ರಿಕೋದ್ಯಮ ಇದು, ಯಾರ್ದ ಒತ್ತಡದ ಮೇಲೆ ಯಾವುದೋ ಪಾರ್ಟಿಗೆ ಸೇರಿರೋ ಪತ್ರಿಕೋದ್ಯಮ ಅಲ್ಲ. ನನಗೇನು ಕಾಣುತ್ತೋ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ನನ್ನ ಮಾತು ಇಷ್ಟ ಆದರೆ, ನನ್ನ ಮಾತು ಬೇಕು ಅಂತಾದರೆ, ನಾನು ಮೊದಲು ಹೇಳಿದಂತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರಂತೆ ನನಗೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.